ಬಗ್ಗೆ ವಿನಯವ ಅವ್ರು ಒಂದ ಹೊರಗಡೆ ನೋಡಕ್ ಮುಳ್ಳು ತರ ಇದ್ರ ಒಳಗಡೆ ಅಂದ್ರೆ ವ್ಯಕ್ತಿ ತುಂಬಾ ಒಳ್ಳೆಯವ್ರು ಏನ್ ಪ್ರತಾಪ್ ವಿಚಾರದಲ್ಲಿ ಪಾಪ ಅವ್ರದೇ ತಪ್ಪು ಅಂತ ಅದು ಹೇಳ್ಬಾರ್ದು ಚೂಟೋದು ಬಹಳ ಇಂಪಾರ್ಟೆಂಟ್ ಆಗುತ್ತೆ ಒಡೆಯೋದು ಮಾತ್ರ ಕಾಣಿಸುತ್ತೆ ಒಂದು ಇವೆಂಟ್ ನಡೀತು ಸಾಕಷ್ಟು ಜನ ಬಿಗ್ ಬಾಸ್ ಕಂಟೆಸ್ಟೆಂಟ್ಸ್ ಬಂದಿದ್ರು ಅಲ್ಲಿ ವಿನಯ್ ಅವರು ಮತ್ತೆ ನಮ್ರತ ಅವರು ಕಾಣಿಸ್ಕೊಳ್ಳಿಲ್ಲ ನನಗೆ ಯಾರು ರೆಸ್ಪಾನ್ಸ್ ಮಾಡಿಲ್ಲ ಅವ್ರಿಗೆ ನನ್ನ ಕಡೆಯಿಂದ ರೆಸ್ಪಾನ್ಸ್ ನಮ್ಗೆ ವ್ಯಕ್ತಿ ಬೇಕು ಅನ್ನೋ ಕಾರಣಕ್ಕ ಅವ್ರು ಅದನ್ನ ಸಿಂಪಲ್ ಆಗಿ ಹೇಳ್ತೀನಿ ಇಗ್ನೋರ್ ಅಂತಂದ್ರೆ ನಾವು ಇಗ್ನೋರ್ ಸೇರಿ ಇಲ್ಲರಿಗೂ ಸರ್ ಇನ್ನು ಆ್ಯಕ್ಚುಲಿ ನಾನು ಹೇಳಿದೆ ಅದೇ ಲಾಸ್ಟ್ ಫೈವ್ ಕಂಟೆಸ್ಟೆಂಟ್ಸ್ ಅಥವಾ ಸಿಕ್ಸ್ ಕಂಟೆಸ್ಟೆಂಟ್ಸ್ ಏನಿದ್ರು ಎಲ್ಲರೂ ಈಗ ಆಲ್ಮೋಸ್ಟ್ ಎಲ್ರಿಗೂ ಜನ ಕೊಡ್ತಿರುವಂತಹ ಪ್ರೀತಿ ಆಲ್ಮೋಸ್ಟ್ ಈಕ್ವಲ್ ಆಗೇ ಇದೆ ಈಗ ಬರೀ ವಿನ್ನರಿಗೆ ಮಾತ್ರ ಜಾಸ್ತಿ ಪ್ರೀತಿ ಆ ಥರದೇನಿಲ್ಲ ಇಲ್ಲ ಈವನ್ ವಿನಯ್ ಅವ್ರಿಗೂ ಕೂಡ ಸಿಕ್ಕ ಬಟ್ ಒಂದು ಕಲ್ಟ್ ಫಾಲೋಯಿಂಗ್ ಕ್ರಿಯೇಟ್ ಆಗಿದೆ ಆ್ಯಕ್ಚುಲಿ ನೀವು ಕೂಡ ಸಾಕಷ್ಟು ಸಲ ಅವ್ರು ಸಪೋರ್ಟ್ ಮಾಡಿದ್ದೀರಾ ಪ್ಲಸ್ ಉತ್ತಮ ಅನ್ನೋ ವಿಷಯದಲ್ಲಿ ಆ್ಯಕ್ಚುಲಿ ನೀವು ಅನ್ನ ಹಾಕಿದ್ದೀರಾ ಅಂದರೆ ಎಷ್ಟೊಂದು ಸಲ ನನಗೆ ಇದು ಬರ್ತಿರಲಿಲ್ಲ ಏನು ಬರಬೇಕಾಗಿರುವಂತಹ ಗ್ರಾಹಿ ಗ್ರಾಸ್ ಎಲ್ಲ ಬರದೇ ಇದ್ದಾಗ ಸಿಕ್ಕಿದೆ ಅದಕ್ಕೋಸ್ಕರ ನಾನು ಉತ್ತಮ ಓವರ್ ಆಲ್ ಉತ್ತಮ ನಿಮಗೆ ಕೊಡ್ತೀನಿ ಅಂತ ನೀವು ಹೇಳಿದರೆ ಆ್ಯಕ್ಚುಲಿ ಸೊ ವಿನಯವ್ರ ಬಗ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀರ ಅವರು ಒಂಥರ ಅಳ್ಸರ ಹೊರಗಡೆ ನೋಡೋಕೆ ಮೊಳ್ಳು ಥರ ಇದ್ದರೂ ಒಳಗಡೆ ಅಂದರೆ ವ್ಯಕ್ತಿ ತುಂಬ ಒಳ್ಳೆಯವರು ಏನಾದರೂ ಅವರು ತುಂಬ ಇಷ್ಟಪಟ್ಟರೆ ಏನು ಮಾಡೋಕ್ಕೂ ಸಿದ್ಧ ಕಾಲು ಕ್ಲಾ ಅನ್ನೋದು ಇರ್ಬೋದು ನಾನು ಹೇಳೋದು ಅಷ್ಟು ಮಾಡ್ತಾರೆ ಬಟ್ ಅವ್ರ ಮಾತು ಸ್ವಲ್ಪ ಇದು ಪ್ರತಾಪ್ ವಿಚಾರದಲ್ಲಿ ಪಾಪ ಅವ್ರದ್ದೇ ತಪ್ಪು ಅಂತ ಅದು ಹೇಳ್ಬಾರ್ದು ನಾನು ಎಲ್ಲ ಇದು ಹೇಳ್ತೀನಿ ಅದು ಏನು ಹೇಳ್ತೀನಿ ಅಂತಂದರೆ ಚೂಟೋದು ಭಾಳ ಇಂಪಾರ್ಟೆಂಟ್ ಆಗುತ್ತೆ ಒಡೆಯೋದು ಮಾತ್ರ ಕಾಣಿಸುತ್ತೆ ಆ ವಿಚಾರದಲ್ಲಿ ವಿನಯ್ ಅವ್ರನ್ನ ನಾನು ಕಂಡಂಗೆ ನಾನು ಅವತ್ತು ಏನು ಮಾತಾಡಿದ್ದೀನಿ ಇವತ್ತು ನಾನು ಅದೇ ಇರ್ತಾ ಇರೋದು ಕೆಲವೊಬ್ಬರ ಮೇಲೆ ಅಭಿಪ್ರಾಯ ಸ್ವಲ್ಪ ಬದಲಾಗೈತೆ ಅಂದ್ರೆ ಅವ್ರ ನಡವಳಿಕೆ ನಾನು ಕಂಡಿದ್ದಂಗೆ ಬದಲಾಗಿರೋದಕ್ಕೆ ಬದಲಾಗಿರೋದು ಅಷ್ಟೇ ಸರ್ ಇನ್ನು ಆ್ಯಕ್ಚುಲಿ ಮೊನ್ನೆ ಒಂದು ಇವೆಂಟ್ ನಿಮ್ಮ ಮನೆಯಲ್ಲಿ ನಡೀತು ಸಾಕಷ್ಟು ಜನ ಬಿಗ್ ಬಾಸ್ ಕಂಟೆಸ್ಟೆಂಟ್ಸ್ ಬಂದಿದ್ದರು ಅಲ್ಲಿ ವಿನಯ್ ಅವರು ಮತ್ತು ನಮ್ರತ ಅವ್ರು ಕಾಣಿಸ್ಕೊಳ್ಳಿಲ್ಲ ಸೊ ಏನೋ ಅವರು ಬಿಸಿದಾರಾ ಅಥವಾ ಹೇಗೆ ಅಂತ ಇಲ್ಲ ವಿನಯ್ ಅಣ್ಣವರು ನನಗೆ ಪಾಪ ನಮ್ಮ ಹುಡುಗರಿಗೆ ಫೋನ್ ಹಾಕಿ ತಿಳಿಸಿದ್ದಾರೆ ನಾನು ಬ್ಯುಸಿ ಅಂತ ವಿನಯ ಅಣ್ಣವ್ರಿಗೆ ನನ್ನ ಕಡೆಯಿಂದ ಮತ್ತೆ ಇನ್ನೊಂದು ಫಂಕ್ಷನ್ಗೆ ಇನ್ವಿಟೇಷನ್ ಇರುತ್ತೆ ನನಗೆ ಯಾರು ರೆಸ್ಪಾನ್ಸ್ ಮಾಡಿಲ್ಲ ಅವ್ರಿಗೆ ನನ್ನ ಕಡೆಯಿಂದ ರೆಸ್ಪಾನ್ಸ್ ನೆಕ್ಸ್ಟ್ ಹೋಗಲ್ಲ ಅದು ನಾನು ಫಸ್ಟೇ ಒಳಗಡೆ ಇದ್ದಾಗೂ ಹೇಳಿದ್ದೆ ಒಂದು ಸಲ ನನ್ನ ಕಡೆಯಿಂದ ಸ್ವಾಗತ ಇರುತ್ತೆ ಆ ಸ್ವಾಗತಕ್ಕೆ ರಿಪ್ಲೈ ಇದ್ದರೆ ಮಾತ್ರ ನೆಕ್ಸ್ಟ್ ಇನ್ನೊಂದು ನನಗೆ ಕಡೆ ಫಂಕ್ಷನ್ಗಿದ್ದು ಸ್ನೇಹಿತರು ಅಷ್ಟೇ ಪಾಪ ಅವರು ಅಲ್ಲು ನೋವು ಅಂತಂದ್ಬಿಟ್ಟು ಅವರು ಇಲ್ಲ ನನಗೆ ರಿಪ್ಲೈ ಮಾಡಿದ್ದಾರೆ ಅವ್ರಿಗೆ ನಮಗೇನು ಏನು ಹೇಳ್ತೀನಿ ಅಂದ್ರೆ ನಾವು ಒಬ್ರಿಗೆ ಟೈಮ್ ಕೊಟ್ಟು ಬೆಲೆ ಕೊಡ್ತೀರಿ ಅಂತಂದರೆ ನಮ್ಮ ಹತ್ರ ಟೈಮ್ ಇಲ್ಲ ಮಾಡೋಕ್ಕೆ ಕೆಲಸ ಇಲ್ಲ ಅಂತಲ್ಲ ನಮ್ಗೆ ಆ ವ್ಯಕ್ತಿ ಬೇಕು ಅನ್ನೋ ಕಾರಣಕ್ಕೆ ಅವ್ರು ಅದ್ರನ್ನ ಸಿಂಪಲ್ ಆಗಿ ಹೇಳ್ತೀನಿ ಇಗ್ನೋರ್ ಅಂತ ಅಂದ್ರೆ ನಾವು ಇಗ್ನೋರ್ ಅಷ್ಟೇ ಹೇಳ್ತೀವಿ ಇಲ್ಲ ನಾನು ಹೇಳಿಲ್ಲ ನಾನು ಎಲ್ಲರಿಗೂ ಸೇರಿ ಹೇಳಿದ್ದು ಸರ್ ಇನ್ನು ಈಗ ಇನ್ನೊಂದು ಗುಂಪು ಅಂತ ನೀವು ಕಂಟೆಸ್ಟೆಂಟ್ಸ್ ಅಂತ ಕೇಳಿದಾಗ ಹತ್ತು ಜನದ್ದು ಹೇಳಿರ್ತೀನಿ ನೀವು ಯಾಕೆ ಪಾಯಿಂಟ್ ಔಟ್ ಮಾಡಿ ಒಬ್ರೆ ಹೆಸರು ಹೇಳಿ ಯಾಕೆ ಮಾಡ್ತೀರಾ ನಾನು ವಿನಯ್ ಮತ್ತು ನಮ್ರತ ಅವ್ರ ಕಾಣಿಸ್ಕೊಳ್ಳಿಲ್ಲ ಅಂತಂದ್ರೆ ಇನ್ನೂ ಬೇರೆಯವರು ಕಾಣಿಸಿಲ್ಲ ನಿಮ್ಗೆ ಅವರೇನ ಸಿರಿ ಮೇಡಮ್ ಕಾಣಿಸಿಲ್ಲ ಕೇಳಿದ್ರಾ ಅವಿನಾಶ್ ಕಾಣಿಸಿಲ್ಲ ಕೇಳ್ರಿ ಯಾವುದಕ್ಕೆ ಇನ್ನ ಏನು ಹಿಂಗೆ ಹೆಂಗಿರಬೇಕು ಗೊತ್ತಾ ಪ್ರಶ್ನೆನೋ ಉತ್ತಮವಾಗಿರಬೇಕು ನಮ್ಮ ಉತ್ತರ ಅಂತೂ ನಾನು ಉತ್ತಮವಾಗಿ ಕೊಡೋದು ಏನು ಹೇಳ್ತೀನಿ ಒಬ್ಬರು ಹೆಸರು ಪಾಯಿಂಟ್ ಔಟು ನಮಗೆ ಬೇಡ ಅವಶ್ಯಕತೆ ಇಲ್ಲ ಅಂತ ನಾನು ತಿಳ್ಕೊತೀನಿ ಯಾಕಂತಂದರೆ ಕೆಲವೊಬ್ಬರು ಒಳಗಡೆ ಇದ್ದಾಗ ಹೊರಗಡೆ ಬಂದಾಗ ಕೆಲವೊಂದು ಪದಬಳ್ಕೆಗಳು ಬಳಸಿರೋದು ನೋಡಿದ್ರೆ ಹಿಂಗೂ ಒಂದು ಮನುಷ್ಯನ ಬಗ್ಗೆ ಥಿಂಕ್ ಮಾಡ್ಬೋದ ಅಂತ ಅನಿಸುತ್ತೆ ಅದಕ್ಕೆ ನಾವು ಅದಕ್ಕೆ ನಾನು ಅದು ರಿಪ್ಲೈಯೂ ಮಾಡಲ್ಲ ನಾನು ಅದ್ರ ಬಗ್ಗೆ ಮಾತಾಡೋದು ಇಲ್ಲ ಇರಲಿ ಬಟ್ ಏನಂತಂದರೆ ನಾನು ಏನಾದರೂ ಸ್ವಾಗತ ಮಾಡಿದರೆ ನೋಡಿ ಈಶಾನಿ ಹೆಂಗೆ ಹೇಳಿದೆ ಹುಡುಗಿ ಇದ್ಕೊಂಡು ಏ ಅಣ್ಣ ಹಿಂಗೆ ನಿಮ್ಮ ಫ್ಯಾನ್ಸ್ ಅಂದರೆ ಬಮ್ಮ ಏನು ಗೌರವ ಕೊಟ್ಟಿದ್ದೀರಣ್ಣ ಅಲ್ವಾ ನಾವು ಏನು ನುಡಿತೀರೋ ನಾವು ಅದೇ ನಡೆಯೋದು ಅಷ್ಟೇ